ಹಬ್ಬಕ್ಕೆ ಒಂದು ಸಿಹಿ ಸುದ್ದಿ ನನಗೆ ಬಂತು. ಒಂದು ಕಾಲ್ ಬರುತ್ತೆ ನೂತನ್ ಸರ್ ಕಡೆಯಿಂದ, ಲೇಖಾ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇದೇ ಭಾನುವಾರ ಟೀಸರ್ ಲಾಂಚ್ ಆಗ್ತಾ ಇದೆ ಅಂತ. ತುಂಬಾ ಖುಷಿ ಆಯಿತು ನಿಜವಾಗ್ಲೂ ಈ ಹಬ್ಬಕ್ಕೆ ನನಗೆ ಸಿಹಿ ಸುದ್ದಿ. ಯಾಕೆಂತ ಹೇಳಿದ್ರೆ ಮಚ್ ವೈಟೆಡ್ ಫಿಲ್ಮ್ ನನಗೆ ಇದು, ತುಂಬ ಟೈಮಿಂದ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ಕೊಂಡಿದ್ದೆ ಸರ್. ಸೊ ಫೈನಲಿ ಇಟ್ಸ್ ಹ್ಯಾಪನಿಂಗ್, ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಇನ್ನು ಆ ಸಿನಿಮಾ ಬಗ್ಗೆ, ಫೈಟರ್ ಹೆಸರಿಗೆ ತಕ್ಕಂತೆ ಅಬ್ಬರವಾಗಿ ಮೂಡ್ ಬರ್ತಾ ಇದೆ. ಆ್ಯಂಡ್ ಸರ್, ಇಂಥ ಒಂದು ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಿಮಗೆ ಹಾಗೆ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಒಬ್ಬರಿಗೆ ಹೇಳಲೇಬೇಕು, ವಿನೋದ್ ಸರ್. ಆ್ಯಂಡ್ ಈ ಸಿನಿಮಾ ಜರ್ನಿ ಶುರುವಾದಾಗ ತುಂಬಾ ಗೈಡ್ ಮಾಡ್ಕೊಂಬಂದಿದ್ದಾರೆ ನನಗೆ, ಹೇಗಿರಬೇಕು, ಹೇಗೆ ಮಾತಾಡಬೇಕು, ಹೇಗೆ ಪ್ರೆಸೆಂಟ್ ಮಾಡ್ಕೊಬೇಕು ನನ್ನನ್ನು ನಾನು ಅನ್ನೋದನ್ನು. ಆ್ಯಂಡ್ ಸಿನಿಮಾ ಜರ್ನಿ ಶುರುವಾಗುವಾಗ ಕೋಸ್ಟಾರಿಂದ ಇವತ್ತು ನಾನು ಇಲ್ಲಿ ನಿಂತಿರುವಾಗ ನಿಶಾ ಮತ್ತು ವಿನೋದ್ ಸರ್ ನನಗೆ ಫ್ಯಾಮಿಲಿ ಫೀಲ್ ಕೊಡ್ತಾರೆ. ನನಗೆ ಏನೇ ಖುಷಿ ಆದರೂ, ದುಃಖ ಆದರೂ, ಏನೇ ಪ್ರಾಬ್ಲಮ್ ಆದರೂ, ನಂಗೆ ಯಾರ ಹೆಸರು ಮೈಂಡಿಗೆ ಬರೋಲ್ಲ, ಒಂದೇ ಹೆಸರು ಮೈಂಡಿಗೆ ಬರೋದು ಇವತ್ತಿಗೆ ಇಂಡಸ್ಟ್ರೀಲಿ, ವಿನೋದ್ ಸರ್, ನಿಶಾ ಒಂದು ಕಾಲ್. ಅವರು ಅಷ್ಟೇ ಅದನ್ನು ಯಾವಾಗಲೂ ಹೇಳ್ತಾರೆ, ನಾವಿದ್ದೀವಿ ಜೊತೆಗೆ ಅಂತ. ಥ್ಯಾಂಕ್ ಯು ವಿನೋದ್ ಸರ್, ಈ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ. ಇನ್ನೇನಿಲ್ಲ, ಸಿನಿಮಾ ಟೀಸರ್ ನೋಡಿದ್ದೀರಾ, ಬಿಗ್ಗಾಗಿ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ನಾನು ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ವಿನೋದ್ ಸರ್ದು ಆ್ಯಕ್ಷನ್ನ ಸ್ಕ್ರೀನ್ ಮೇಲೆ ಬಿಗ್ ಸ್ಕ್ರೀನಲ್ಲಿ ನೋಡೋದು ಇಟ್ಸ್ ಟ್ರೀಟ್ ಟು ವಾಚ್ ನನಗೆ ಸ್ಪೆಷಲಿ. ಯಾಕೆಂದರೆ ಅವರ ಆ್ಯಕ್ಷನ್ಗೆ ನಾನು ಬಿಗ್ ಫ್ಯಾನ್. ಆ್ಯಂಡ್ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ಅದು ಅದ್ಭುತವಾದ ವಿಷಯ, ಅದ್ಭುತವಾದ ಗಳಿಗೆ. ನಂದು ಆ ಎಲ್ಲ ಮೂಮೆಂಟ್ನ ನಾನು ಚೆರಿಷ್ ಮಾಡ್ತೀನಿ ಲೈಫ್ ಟೈಮ್. ಆ್ಯಂಡ್ ಇನ್ನೇನಿಲ್ಲ ಸರ್, ನಾನು ಹೇಳೋದಿಷ್ಟೇ, ಸ್ಕ್ರೀನ್ ಮೇಲೆ ಯಾವಾಗ ನಾನು ಪೂರ್ತಿ ಸಿನಿಮಾನು ನೋಡಿಲ್ಲ, ಯಾವಾಗ ತೋರಿಸ್ತೀರಾ ಅಂತ ಕಾಯ್ತಾ ಇದ್ದೀನಿ. ಈ ಸಿನಿಮಾ ಈ ಟೀಸರ್ ಒಂದು ಝಲಕ್ ಕೊಟ್ವಿ, ಅವ್ರ ಜೊತೆಲಿ ಒಂದೇ ಒಂದು ಚಿಕ್ಕ ಒಂದು ಡೈಲಾಗ್ ಈ ಸಿನಿಮಾದಲ್ಲಿ ತುಂಬಾನೇ ನನಗೆ ತುಂಬಾ ಇಷ್ಟವಾದಂತ ನಾನು ಬರೆದ ಡೈಲಾಗು, ಅದು ಎಲ್ರಿಗೂ ತುಂಬಾ ಸಿನಿಮಾ ನೋಡಿದ್ಮೇಲೆ ಅದು ಕನೆಕ್ಟ್ ಆಗುತ್ತೆ, ಇಷ್ಟ ಆಗುತ್ತೆ. ಪ್ಲೀಸ್ ಆ ಒಂದು ಡೈಲಾಗು ಸಾ ನೋಡ್ತಾ ಇದ್ದೀರಾ ಈಗ? ಅದಲ್ಲ ಸರ್, ಈ ಸಾಂಗ್ ನೋಡಿದ ತಕ್ಷಣ ನಿಮ್ಗೆ ಸಡನ್ ಆಗಿಲ್ಲ, ಹೇಳಂಗಿಲ್ಲ, ಭಯ ಆಗುತ್ತೆ. ಸಾರ್ ನೋಡ್ಕೊಂಡಿ ನೋಡಿ, ಸಾರ್ ನೋಡ್ತಾ ಇದಾರೆ. ನಾವೇ ಸೀನ್ಸ್ ಮಾಡಿದ್ವಲ್ಲ, ಐ ಲೈಕ್ ಯುವರ್ ಸ್ಮೈಲ್ ಅಂಡ್ ಯುವರ್ ಸೈಲೆನ್ಸ್ ಬೇಬಿ. ಯಸ್, ಇಟ್ಸ್ ಅ ಬೇಬಿ ಅನ್ನೋದು ತುಂಬಾ ಹೈಲೈಟ್ ಸಿನಿಮಾ ಯಾವಾಗ ಹೇಳ್ತಾರೆ, ಬೇಬಿ ಬೇಬಿ ಅಂತ. ಈ ಸಿನಿಮಾದಲ್ಲಿ ನೀವು ಹೇಳ್ತಾರೆ ಈ ತರ